ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ಭಾಗ ಎರಡರಲ್ಲಿ ಮೂರನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಈ ಅಧ್ಯಾಯದಲ್ಲಿ ಈಗ ನಾವ್ ಏನ್ ಮಾಡೋಣಪ್ಪ ಅಭ್ಯಾಸ ತ್ರೀ ಪಾಯಿಂಟ್ ಬಿಡಿಸೋಣ ಹಾಗಾದ್ರೆ ಈ ಅಭ್ಯಾಸನ ಬಿಡ್ಸೋಕಿನ ಮೊದಲು ನಿಮ್ಗೆ ಏನ್ ಗೊತ್ತಿರ್ಬೇಕು ಸ್ವಲ್ಪ ಡೆಫಿನಿಷನ್ಸ್ ಗೊತ್ತಿರ್ಬೇಕು ಎದುರುಚ್ಛಿಕ ಪ್ರಯೋಗ ಎದುರುಚ್ಛಿಕ ಪ್ರಯೋಗ ಅಂದ್ರ ಫಲಿತಾಂಶಗಳನ್ನ ಮೊದಲು ನಾವು ಮುನ್ನುಡಿಯೋ ಬದಲು ಅವನು ಏನ್ ಮಾಡ್ಬೇಕು ಬಾರದಿರುವ ಪ್ರಯೋಗ ಫಲಿತಾಂಶಗಳನ್ನ ಮೊದಲು ಮುನ್ನುಡಿಯಲು ಬಾರದಿರುವ ಪ್ರಯೋಗಗಳನ್ನ ನಾವು ಎದು ಪ್ರಯೋಗ ಅಂತ ಕರಿತೇವೆ ನೆಕ್ಸ್ಟ್ ಎರಡನೇಕ್ ಬರದು ಸಮಾನ ಸಾಧ್ಯತೆಯ ಫಲಿತಾಂಶ ಹಂಗಂದ್ರೆ ಏನ್ಪಾ ಸಮಾನ ಸಾಧ್ಯತೆಯ ಫಲಿತಾಂಶ ಅಂದ್ರ ಒಂದು ಪ್ರಯೋಗ ಇರ್ತೈತಿ ಆ ಪ್ರಯೋಗದಲ್ಲಿ ಸಮಾನ ಸಾಧ್ಯತೆ ಹೊಂದಿರೋ ಫಲಿತಾಂಶಗಳಿಗೆ ಸಮಧ್ಯವಾಗಿರುವಂತದ್ದು ಏನ್ ಬರಬೇಕು ಫಲಿತಾಂಶ ಬರಬೇಕು ಅಂತವುಗಳನ್ನ ನಾವು ಸಮಾನ ಸಾಧ್ಯತೆಯ ಫಲಿತಾಂಶ ಅಂತ ಕರಿತೇವಿ ನೆಕ್ಸ್ಟ್ ಘಟನೆ ಘಟನೆ ಅಂದ್ರೆ ಒಂದು ಅಥವಾ ಕೆಲವು ಫಲಿತಾಂಶಗಳ ಗುಂಪಿಗೆ ನಾವು ಘಟನೆ ಅಂತ ಕರಿತೇವೆ ಒಂದು ಅಥವಾ ಕೆಲವು ಫಲಿತಾಂಶಗಳ ಗುಂಪಿಗೆ ನಾವು ಘಟನೆ ಅಂತ ಕರಿತೇವಿ ನೆಕ್ಸ್ಟ್ ಬರುವಂತದ್ದು ಒಂದು ಘಟನೆಯ ಸಂಭವನೀತೆಯನ್ನ ಹೆಂಗ್ ಕಂಡಿಡ್ಬೇಕು ಒಂದು ಘಟನೆ ಇರ್ತೈತಿಯಪ್ಪ ಅದಕ್ ಸಂಭವನೀತೆಯನ್ನ ಕಂಡು ಹಿಡ್ಬೇಕು ಅದನ್ನ ಯಾವ ರೀತಿ ಕಂಡು ಆ ಘಟನೆ ನಡೆಯುವ ಫಲಿತಾಂಶಗಳ ಸಂಖ್ಯೆ ಘಟನೆ ಎಷ್ಟ್ ಸಲ ನಡೆದೈತಪ ಅದ್ರ ಫಲಿತಾಂಶಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಒಟ್ಟು ಫಲಿತಾಂಶಗಳ ಸಂಖ್ಯೆ ಎರಡ್ ಸಲ ಪ್ರಯೋಗ ಆಗೈತಿ ಒಟ್ಟು ಅದನ್ನ ತಿಳಿತಲ್ಲ ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು ಸಂಭವನೀತಿಯನ್ನ ಕಂಡು ಹಿಡಬೇಕಾಗತ್ತ ಇವಾಗ ಏನ್ ಮಾಡೋಣ ಅಭ್ಯಾಸ ತ್ರೀ ಪಾಯಿಂಟ್ ತ್ರೀ ಅನ್ನ ಬಿಡಿಸೋಣ ಅದ್ರೊಳಗೆ ಮೊದಲನೇ ಪ್ರಶ್ನೆ ನೋಡ್ರಿ ಕೆಳಗಿನ ಪ್ರಯೋಗಗಳಲ್ಲಿ ಬರಬಹುದಾದಂತಹ ಫಲಿತಾಂಶಗಳನ್ನ ನಾವೇನ್ ಇಲ್ಲಿ ಪಟ್ಟಿ ಮಾಡ್ಬೇಕಾಗತ್ತ ಹಂಗಂದ್ರ ಇಲ್ಲಿ ಅದ್ರಾಗ ಪ್ರಯೋಗಗಳನ್ನ ಪಟ್ಟಿ ಮಾಡ್ಬೇಕಪ್ಪ ಅದ್ರೊಳಗೆ ಏನದ ಕ್ವಶನ್ಸ್ ಅವು ಆ ಕೋಶನ್ಸ್ ಒಳಗ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರ ಚಕ್ರವನ್ನ ತಿರ್ಗಿಸುದು ಒಂದು ಚಕ್ರ ಐತಿಪ್ಪ ಅದನ್ನ ತಿರುಗಿಸಿದಂದ್ರ ಅದರದ ಫಲಿತಾಂಶವನ್ನ ನಾವ್ ಏನ್ ಮಾಡ್ಬೇಕು ಪಟ್ಟಿ ಮಾಡ್ಬೇಕು ಫಲಿತಾಂಶ ಬರೀ ನೋನಿಕ್ ಒಂದು ಚಕ್ರ ಇರ್ತೈತಿ ಗಾಲಿ ನೋಡಿರನ ಆ ಗಾಲಿಯನ್ನ ತಿರ್ಗಿಸ್ದಾಗ ಏನೆಲ್ಲಾ ಆಗತ್ತಲ್ಲ ಅದಕ್ಕೆ ನಾವು ಫಲಿತಾಂಶಗಳು ಅಂತ ಕರಿತೀವಿ ಹಂಗಂದ್ರ ಒಂದು ಗಾಲಿ ತಿರ್ಗಿಸಿದೆ ಅಂದ್ರೆ ನಮ್ಗೆ ಏನೆಲ್ಲ ಬರ್ಬೋದು ಎ ಬರ್ಬೋದ ನೆಕ್ಸ್ಟ್ ಬಿ ಬರ್ಬೋದ ಸಿ ಬರ್ಬೋದು ಡಿ ಬರ್ಬೋದು ಹೌದಾ ಇಲ್ಲ ಒಂದು ಗಾಳಿ ತಿರ್ಗಿಸಿದ್ರೆ ಅಂದ್ರೆ ಎ ಬಿ ಸಿ ಡಿ ನಾಲ್ಕು ಭಾಗ ಅಂದ್ರೆ ನಾಲ್ಕು ಭಾಗಗಳು ಏನ್ ಮಾಡ್ತಾವಿಲ್ಲಿ ಬರ್ತಾವು ಹಂಗಂದ್ರ ಒಟ್ಟು ಫಲಿತಾಂಶಗಳು ಎಷ್ಟಪ ಒಟ್ಟು ಫಲಿತಾಂಶಗಳು ನಾಲ್ಕು ಅಂತ ಬರಿಬೇಕು ತಿಳಿತಾ ಫಲಿತಾಂಶಗಳು ಯಾವ್ಯಾವ ಬರ್ತಾವು ಎ ಬಿ ಸಿ ಡಿ ನಾಲ್ಕು ಬರ್ತಾವ ಹಂಗಂದ್ರ ಎಷ್ಟ ಎಷ್ಟು ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು ಬರಿಬೇಕು ತಿಳಿತಲ್ವಾ ಎರಡನೇ ಪ್ರಶ್ನೆ ನೋಡ್ರಪ್ಪ ಎರಡು ನಾಣ್ಯಗಳನ್ನ ಒಟ್ಟಿಗೆ ಟಾಸ್ ಮಾಡ್ದಾಗ ನಾಣ್ಯ ಗೊತ್ತಲ್ ಕಾಯಿನ್ ಆ ಕಾಯಿನ್ ಅನ್ನ ನಾವ್ ಏನ್ ಮಾಡ್ಬೇಕು ಟಾಸ್ ಮಾಡ್ಬೇಕು ಟಾಸ್ ಮಾಡ್ದಾಗ ನಮ್ಗ ಯಾವ ರೀತಿ ಫಲಿತಾಂಶ ಬರ್ತಾವ್ ಒಂದು ನಾಣ್ಯಕೈ ಎರಡು ಮುಖ ಇರ್ತಾವ ಒಂದು ಹೆಡ್ ಒಂದು ಟೇಲ್ ಹೆಡ್ ಅಂದ್ರೆ ಏನ್ಪಾ ಶಿರಾ ಅಂತ ತಗೊಂಡು ತಿಳಿಯೋದಿಲ್ಲ ಹೆಡ್ ಅಂದ್ರೆ ಎಚ್ ಅಂದ್ರೆ ಏನಂತಪಾ ಶಿರಾ ಅಂತ ತಗೊಂಡೋಣ ಟೀ ಅಂದ್ರೆ ಏನ್ಪಾ ಟೇಲ್ ಅದನ್ನ ಏನಂತ ತಗೊಂಡೋನು ಪುಚ್ಚ ಅಂತ ತಗೊಂಡ್ ಹೌದಾಪ ಒಂದ ನಾಣ್ಯ ಟಾಸ್ ಮಾಡಿದ್ರ ಹೆಡ್ ಟೇಲ್ ಬರ್ತಿತ್ತ ಇಲ್ಲಿ ಎಷ್ಟ್ ನಾಣ್ಯ ಎರಡ ನಾಣ್ಯವನ್ನ ಟಾಸ್ ಮಾಡ್ಬೇಕು ಹಂಗಂದ್ರ ಏನ್ ಬರೀನ್ರಿ ಫಲಿತಾಂಶಗಳನ್ನ ಬರೀನ್ರಿ ನೀವು ಬೇಕಂದ್ರ ಎರಡು ಕಾ ಕಾಯಿನ್ಸ್ ತಗೊಂಡು ಏನ್ ಮಾಡ್ರಿ ಟಾಸ್ ಮಾಡ್ರಿ ಟಾಸ್ ಮಾಡಿದಾಗ ಟಾಸ್ ಮಾಡ್ದಾಗ ಏನ್ ಬರ್ತೇತಾ ಒನ್ಯಕ ಹೆಡ್ ಹೆಡ್ ಬರ್ತೇತಿ ಎರಡು ಕಾಯ್ನದ್ದು ಏನ್ ಬರ್ಬೇಕು ತೆಲಿ ಬರ್ಬೋದಲ್ಲ ಶಿರಾ ಹೆಡ್ ಹೆಡ್ ಬರ್ಬೋದು ಆಮ್ಯಾಗ ಏನ್ ಬರುತ್ತಪ್ಪ ಹೆಡ್ ಟೇಲ್ ಬರ್ತ ಒಂದು ತೆಲಿ ಬರ್ಬೋದು ಒಂದು ಪುಚ್ ಬರ್ಬೋದು ಇನ್ನೊಂದು ಒಂದು ಪುಚ್ ಬರ್ಬೋದು ಇನ್ನೊಂದು ಶಿರಾ ಬರ್ಬೋದು ಇನ್ನೊಂದು ಏನ್ ಬರ್ಬೋದು ಎರಡು ಪುಚ್ಚನ ಬರ್ಬೋದು ಹೌದಾ ಇಲ್ಲ ಈ ರೀತಿಯಾಗಿ ನಾವು ಫಲಿತಾಂಶಗಳನ್ನ ಏನ್ ಮಾಡ್ಬೇಕಾ ಕಂಡು ಹಂಗಂದ್ರೆ ಒಟ್ಟ ಎಷ್ಟು ಫಲಿತಾಂಶಗಳ ಅದು ಮ್ಯಾಗಿನೂ ನೋಡ್ರಿ ಏನ ಸರಿ ಒಂದ್ ಹೆಡ್ ಹೆಡ್ ಒಂದ್ ಹೆಡ್ ಟೇಲು ಟೇಲು ಹೆಡ್ ಟೇಲು ಟೇಲು ಒಟ್ಟೆ ಎಷ್ಟಪ್ಪಾ ನಾಲ್ಕು ಫಲಿತಾಂಶಗಳು ಇಲ್ಲಿ ಏನ್ ಮಾಡ್ತಾವ ನಮ್ಗ ಸಿಗ್ತಾವು ತಿಳಿತಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದರಿಂದ ಆರು ಒಂದರಿಂದ ಆರು ಸಂಖ್ಯೆಗಳಿರುವ ದಾಳವನ್ನು ಉರುಳಿಸಿದಾಗ ಅದ್ರಲ್ಲಿ ಸಂಖ್ಯೆಗಳು ಎಷ್ಟಪ್ಪ ಒಂದರಿಂದ ಆರು ಅಂದ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಸಂಖ್ಯೆಗಳಿರುವ ದಾಳವನ್ನ ಉರುಳಿಸಿದಾಗ ಕೆಳಗಿನ ಘಟನೆಗಳ ಫಲಿತಾಂಶಗಳು ಯಾವ್ಯಾವು ಎಂದು ಪಟ್ಟಿ ಮಾಡಿ ಇಲ್ಲಿ ನೋಡ್ರಿ ಅವಿಭಾಜ್ಯ ಸಂಖ್ಯೆ ಹಂಗಂದ್ರ ಇದ್ರ ಅವಿಭಾಜ್ಯ ಸಂಖ್ಯೆ ಯಾವ್ಯಾವಪ್ಪ ಎರಡ ಮೂರು ಐದು ಇವು ಮೂರು ಏನ್ಪಾ ಅವಿಭಾಜ್ಯ ಸಂಖ್ಯೆನಾ ಹಂಗಂದ್ರ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತಾವು ಎರಡು ಮೂರು ಐದು ನೆಕ್ಸ್ಟ್ ನೋಡ್ರಿ ಇದ್ರೊಳಗ್ ಸಬ್ ಕ್ವಶನ್ ಅವಿಭಾಜ್ಯವಲ್ಲದ ಸಂಖ್ಯೆ ಅವಿಭಾಜ್ಯ ಎರಡು ಮೂರು ಐದು ಅವಿಭಾಜ್ಯ ಅಂದಿವಪ್ಪ ಹಂಗಂದ್ರೆ ಅವಿಭಾಜ್ಯ ಯಾವ್ದು ಒಂದು ನಾಲ್ಕು ಆರು ಒಂದು ನಾಲ್ಕು ಹೌದಾಪ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಿಗೆ ಯಾವ್ದಾ ಆ ರೀತಿ ಐದಕ್ಕಿಂತ ಹೆಚ್ಚಿನ ಸಂಖ್ಯೆ ಯಾವ್ದು ಆರು ತಿಳಿತಪ್ಪ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ನೋಡ್ರಿ ಕ್ವಶನ್ ಹೆಂಗ್ ಸ್ವಲ್ಪ ಟ್ವಿಸ್ಟ್ ಐತಿ ಐದಕ್ಕಿಂತ ಕಡಿಮೆ ಅಂತ ಕೇಳ್ಬೋದಾಗಿತ್ತಲ್ಲ ಆದ್ರೆ ಇಲ್ಲಿ ಏನ್ ಕೇಳೋಣ ಐದಕ್ಕಿಂತ ಹೆಚ್ಚಲ್ಲದ ಸಂಖ್ಯೆ ಹೆಚ್ಚಲ್ಲದು ಯಾವ್ದಲ್ಲ ಒಂದು ಎರಡು ಮೂರು ಹೌದಾ ಕಡಿಮೆ ದಾವೆ ಐದಕ್ಕಿಂತ ಒಂದು ಎರಡು ಮೂರು ಮತ್ತ ನಾವೇನ್ ಬರೀಬಹುದಪ್ಪ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಬರ್ತೀರ ಇಲ್ಲ ಐದು ಕೂಡ ಏನ್ ಮಾಡ್ಬೋದು ನಾವು ಬರಿಬಹುದು ಯಾಕ ಐದಕ್ಕಿಂತ ಹೆಚ್ಚಲ್ಲಂದಾರವ್ರು ಅಂದ್ರ ಕಡಿಮಿ ಇರ್ಬೇಕು ಅಥವಾ ಸಮಯ ಇರ್ಬೇಕು ತಿಳಿತಲ್ವಾ ನೆಕ್ಸ್ಟ್ ಇವುಗಳ ಸಂಭವನೀಯತೆಯನ್ನ ಹಿಡೀರಿ ಪ್ರಶ್ನೆ ಒಂದರಲ್ಲಿ ಪ್ರಶ್ನೆ ಒಂದರಲ್ಲಿ ಅಂದ್ರೆ ಪ್ರಶ್ನೆ ಒಂದಿತ್ತಲ್ ಅದ್ರೊಳಗಿರುವಂತ ಸಂಭವನೀಯತೆಯನ್ನ ನಾವ್ ಏನ್ ಮಾಡ್ಬೇಕ ಪೈಲೆ ಹಿಡಿಬೇಕು ಪ್ರಶ್ನೆ ಒಂದ್ರಾಗ ಸೇಮ್ ಇದ ಚಕ್ರ ಇತ್ತಾಪ ಈ ಚಕ್ರಕ್ಕೆ ಏನ್ ಮಾಡ್ಬೇಕು ನಾವು ಸಂಭವನೀಯತೆಯನ್ನ ಕಂಡು ಹಿಡಿಬೇಕಾಗತ್ತ ಹಂಗಂದ್ರ ಪ್ರಶ್ನೆ ಒಂದ್ರಾಗ ಏನೈತ್ ನೋಡ್ರಿದ ಪ್ರಶ್ನೆ ಒಂದರಲ್ಲಿ ಏನಲ್ಲಿ ಮುಳ್ಳು ಮೇಲೆ ನಿಲ್ಲುದು ಅದ್ರ ಮ್ಯಾಗ ಮುಳ್ಳು ಏನ್ ಮಾಡ್ತೈತಿ ಮುಳ್ಳು ಡಿ ಮೇಲೆ ನಿಲ್ತೈತಿ ಪ್ರಶ್ನೆ ಏನಲ್ಲಿ ಮುಳ್ಳು ಡಿ ಮೇಲೆ ಏನ್ ಮಾಡ ನಿಲ್ಲುವುದು ಹಂಗಂದ್ರ ಯಾವ್ಯಾವ ಇಲ್ಲರಿ ಇವನ ಬರ್ಕೊಂಡ್ ಮೊದಲು ನೋಡ್ರಿ ಎ ಐತಿ ಅಪ್ಪ ಎ ನಾಕದಾವಪ್ಪ ಹಂಗಂದ್ರ ಒಟ್ಟ ಎಷ್ಟು ಇವು ಒನ್ ಟೂ ತ್ರೀ ಫೋರ್ ಫೈವ್ ಐದಾದ್ವಾ ಎ ಎ ಬಿ ಸಿ ಡಿ ವಟ್ಟೆ ಎಷ್ಟು ಐದಾದ್ವು ಹಂಗಂದ್ರ ಮುಳ್ಳು ಏನ್ ಮಾಡ್ಬೇಕಾ ಡಿ ಮ್ಯಾಗ ನಿಲ್ಬೇಕು ಮುಳ್ಳು ಡಿ ಅನ್ನು ಅದಾವಪ್ಪ ಒಂದ ಐತಿ ಹಂಗಂದ್ರೆ ಮುಳ್ಳು ನಾವೇನ್ ಮಾಡ್ಬೇಕಿಲ್ಲ ಮುಳ್ಳು ಡಿ ಮೇಲೆ ನಿಲ್ಲುವುದು ಹೌದಾ ಪ್ರಶ್ನೆ ಇದಾಗ ಕೊಟ್ಟ ಮುಳ್ಳು ಏನ್ ಮಾಡ್ಬೇಕು ಡಿ ಮೇಲೆ ನಿಲ್ಬೇಕು ಹಂಗಂದ್ರ ಮುಳ್ಳು ಡಿ ಮ್ಯಾಗ ಡಿ ಎಷ್ಟೈತಿ ಒಂದ ಐತಿ ಹಂಗಂದ್ರ ಎರಡ್ ಸಲ ನಿಲ್ಲತ್ತದ ಒಂದ್ಸಲ ನಿಲ್ಲತ್ತ ಹಂಗಂದ್ರ ಫೈಂಡ್ ಔಟ್ ಮಾಡ್ಬೇಕಾ ಸಂಭವನೀತೆ ಸೂತ್ರ ಗೆ ಹೇಳಿದ್ನಲ್ಲ ಅದು ಎರಡ್ ಸಲ ಘಟನೆ ನಡೆದಿರ್ತೇತಪ್ಪಾ ಆದಾಗ ಡಿವೈಡೆಡ್ ಬೈ ಒಟ್ಟು ಫಲಿತಾಂಶ ಹಂಗಂದ್ರ ಸಂಭವನೀಯತೆ ಈಸ್ ಈಕ್ವಲ್ ಟು ಘಟನೆ ಎಷ್ಟ್ ಸಲ ಆಗತ್ಪಾ ಒಂದ್ ಸಲ ಆಗತ್ತ ಒಟ್ಟು ಫಲಿತಾಂಶ ಎಷ್ಟದಪ್ಪ ಐದು ತಿಳಿತಲ್ಲ ಈ ರೀತಿಯಾಗಿ ನೀವ್ ಏನ್ ಮಾಡ್ಬೇಕು ಕಂಡಿಡ್ಬೇಕು ಮೊದಲು ನಿಮ್ಗೆ ಏನ್ ಗೊತ್ತಿರಬೇಕು ಸಂಭವನೀ ಸಂಭವನೀತೆಯ ಸೂತ್ರ ಬೈಪಟ್ಟು ಹಾಕ್ರಿ ಆಮ್ಯಾಗ ಏನ್ ಮಾಡ್ರಿ ಇದನ್ನ ಕಂಡಿಡೀರಿ ನೆಕ್ಸ್ಟ್ ನೋಡ್ರಿ ಚೆನ್ನಾಗಿ ಕಲಿಸಿದ ಕಲಿಸಿದ್ದ ಐವತ್ತೆರಡು ಇಷ್ಟರು ಎಲೆಗಳ ಗುಂಪಿನಿಂದ ಇಷ್ಟ್ರೀಟು ಎಲೆಗಳ ಗುಂಪಿನಿಂದ ಒಂದನ್ನು ತೆಗೆದ್ರೆ ಒಂದು ಏಸ ಸಿಗುವುದು ಹಂಗಂದ ಇಸ್ಪಿಟ್ ಇದು ಇದೇನ್ ಇದು ಇಸ್ಪಿಟ್ ಇದು ಹೌದ್ ಸ್ವಲ್ಪ ಚೇಂಜಸ್ ಮಾಡ್ಕೊಡ್ರಿ ಅಹ್ ಐವತ್ತೆರಡು ಏನ್ಪಾಯ್ ಇಸ್ಪೇಟಾಪ ಇದು ಅದ್ರಾಗ ಎಷ್ಟು ಐವತ್ತೆರಡ್ ಇಸ್ಪೇಟ್ ಅದಾವಂತ ಅವುಗಳನ್ನ ಗುಂಪು ತಗರ ಒಂದ್ ಏನ್ ಸಿಗತ್ತಂತ ಏಸು ಸಿಗತ್ತಂದ್ರ ಹಂಗಂದ್ರ ಇಸ್ಪೇಟು ಎಲೆಗಳ ಕಟ್ಟಿನಲ್ಲಿರುವ ಏಸುಗಳು ಒಂದ್ ಇಸ್ಪೇಟೆ ಎಲ್ಯಾಗ ಎಷ್ಟ್ ಎಸಿತ್ತವು ನಾಕಿರ್ತವು ಒಂದ್ ನಾಕ್ ನಾಲ್ಕು ಎಸಿತ್ತವಪ್ಪಾ ಹಂಗಂದ್ರ ಒಟ್ಟ ಇಸ್ಪೇಟಿ ಎಷ್ಟ್ ಅದಾವು ಒಟ್ಟು ಇಸ್ಪೇಟಿ ನೆಲಿ ಐವತ್ತೆರಡ್ ಅದಾವ ಹೌದಾ ಐವತ್ತೆರಡ್ ಹಂಗಂದ್ರ ನಾವ್ ಇಲ್ಲಿ ಏನ್ ಮಾಡ್ಬೇಕು ಸಂಭವನೀಯತೆಯನ್ನ ಕಂಡು ಸಂಭವ ಸಂಭವನೀತೆಯನ್ನ ಹೆಂಗ್ ಕಂಡು ಹಿಡಿತೀರಪ್ಪ ಒಟ್ಟ ಘಟನೆ ಘಟನೆ ಎಷ್ಟು ಎಷ್ಟ್ ಸಿಕ್ತವಪ್ಪ ಅದ್ರಾಗ ನಾಕ್ ಸಿಕ್ತವ ಒಟ್ಟ ಎಷ್ಟ್ ಎಸ್ ಸಿಕ್ತಾವು ನಾಕ ಏಸ್ ಸಿಕ್ತಾವು ಇಸ್ಪೇಟಿಂದು ಗುಂಪು ಎಷ್ಟು ಐವತ್ತೆರಡು ಅದ್ ಪಾ ಈ ರೀತಿಯಾಗಿ ಬರ್ಕೋಬಹುದು ಇದನ್ನ ಬೇಕಂದ್ರೆ ಕಡ್ತಾನ ಹುಡಿಬಹುದು ನೀವು ನಾಲ್ಕ ಒಂದ್ಲೆ ನಾಲ್ಕ ಒಂದ್ಲೆ ನಾಲ್ಕಾ ಮೂರ್ಲೆ ಒಂದ್ ಹದ್ಮೂರ ಅಂಶ ಒಟ್ಟ ಹೊಟ್ಟು ಐವತ್ತೆರಡು ಅದ್ರಾಗ ಒಂದ್ ಏಸ್ ಸಿಗತ್ ಹಂಗಂದ್ರ ನಾಲ್ಕು ಗುಂಪುಗಳ ನಾಲ್ಕು ಏಸು ಸಿಗ್ತಾವು ನಾಕು ಡಿವೈಡೆಡ್ ಬೈ ಐವತ್ತೆರಡು ತಿಳಿತಲ್ಲಪ್ಪ ನೆಕ್ಸ್ಟ್ ಚಿತ್ರದಿಂದ ಕೆಂಪು ಸೇಬನ ಪಡೀದು ಈ ಚಿತ್ರ ಐತಿ ಅಪ್ಪ ಕೆಂಪು ಸೇಬು ನೋಡ್ರಿ ಇಲ್ಲೊಂದ್ ಐತಿ ಇಲ್ಲೊಂದೈತಿ ಐತಿ 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 ಈ ಸೇಬನ್ಯಾಗ ನಾವ್ ಬರೇ ಏನ್ ತೋಬಕ್ಪ ಕೆಂಪು ಸೇಬನ್ ಅಷ್ಟ ತಗೋಬೇಕು ಹಂಗಂದ್ರ ಸಂಭವನ ಐತಿ ಬರೋ ಮುಂದೆ ನೀವ್ ಏನ್ ಮಾಡ್ಬೇಕು ಒಟ್ಟು ಸೇಬುಗಳು ಎಷ್ಟು ಹೌದನಿಲ್ಲ ಒಟ್ಟು ಸೇಬುಗಳು ಎಷ್ಟ ಅಂದ್ರ ಎಣಸ್ರಿ ಒಟ್ಟು ಸೇಬುಗಳು ಒನ್ ಟೂ ತ್ರೀ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಸೇಬುಗಳು ಎಷ್ಟ ಏಳು ಇದ್ರಾಗ ಯಾವ್ ಬೇಕು ಬರೀ ಕೆಂಪು ಸೇಬು ಬೇಕು ಕೆಂಪು ಎಷ್ಟಪ್ಪ ಕೆಂಪು ಸೇಬು ನಾಲ್ಕು ಅದವು ಹೌದಾಪ ಇದಕ್ಕೆ ಏನ್ ಮಾಡ್ಬೇಕು ಸಂಭವನೀಯತೆಯನ್ನ ಕಂಡು ಹಿಡಬೇಕು ಸಂಭವನೀಯತೆಯನ್ನ ಹೆಂಗ ಕಂಡು ಹಿಡಿತೀರಿ ಕೆಂಪು ಇದೇನಪಾ ಕೇಂದ್ರ ಕೆಂಪು ಸೇಬು ತೆಗೆಯುವ ಸಂಭವನೀಯತೆ ಹೌದಾಪ ಕೆಂಪು ಸೇಬು ತೆಗೆಯುವ ಸಂಭವನೀಯತೆ ಈಸ್ ಈಕ್ವಲ್ ಟು ನಾಲ್ಕು ಡಿವೈಡೆಡ್ ಬೈ ಏಳು ಏಳು ಸೇಬು ಹಣ್ಣಿ ನಾಲ್ಕು ಸೇಬು ಹಣ್ಣಿ ಏನದವು ಕೆಂಪದಾವು ಇಷ್ಟ ನೋಡ್ರಿ ತಿಳಿತಾ ಇದನ್ನೇನಂತ ಓದ್ತಿರಪ್ಪ ಮತ್ ನೀವು ಕೆಂಪು ಸೇಬು ತೆಗೆಯುವ ಸಂಭವನೀತೆ ಅಂತ ಹೋದ್ರೆ ನಾ ಶಾರ್ಟ್ ಕಟ್ ಆಗಿ ಬರ್ದೇನೆ ಮತ್ ನೀವ್ ಇದನ್ನ ಫಾಲೋ ಮಾಡ್ಬೇಡ್ರಿ ವಿಡಿಯೋ ಪಾಸ್ ಮಾಡಿ ಬರ್ಕೊರಿ ಇದನ್ನ ಕೆಂಪು ಸೇಬು ತೆಗೆಯುವ ಸಂಭವನೀಯತೆ ನಾಲ್ಕು ಡಿವೈಡೆಡ್ ಬೈ ಏಳು ನೋಡ್ರಿ ಒಂದರಿಂದ ಹತ್ತು ಸಂಖ್ಯೆಗಳನ್ನ ಒಂದರಿಂದ ಹತ್ತು ಸಂಖ್ಯೆಗಳನ್ನ ಬೇರೆ ಬೇರೆ ಚೀಟಿಗಳ ಮೇಲೆ ಬರೆದು ಒಂದರಿಂದ ಹತ್ತು ಸಂಖ್ಯೆ ಬರಿಬೇಕಾಪೇನ್ ಮಾಡ್ಬೇಕು ನಾವು ಬೇರೆ ಬೇರೆ ಚೀಟಿ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಒಂದು ಚೀಟಿ ಮ್ಯಾಗ ಒಂದ್ರ ಸಂಖ್ಯೆ ಬರಿಬೇಕು ಹಂಗ ಬರದು ಡಬ್ಬಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದ್ ಡಬ್ಬಿಯಾಗ ಹಾಕಿ ಅವನ ಕಲ್ಕ ಬಲ್ಕ ಮಾಡ್ಬೇಕು ಮಾಡಿ ಕಣ್ಣು ಮುಚ್ಚಿ ಒಂದು ಚೀಟಿಯನ್ನ ಹೊರೆ ತೆಗೆಯಲಾಗುವುದು ಕಣ್ಣು ಮುಚ್ಚಿ ಏನ್ ಮಾಡ್ಬೇಕಾ ಒಂದ್ ಚೀಟಿನ ತೆಗಿಬೇಕು ಹಂಗಂದ್ರ ಆ ಚಿ ಚೀಟಿ ಚೀಟಿಯನ್ನು ಹಾಕಿರ್ತೀವಲ್ಲ ನಾವು ಅದ್ರ ಸಂಭವನೀಯತೆ ಈಗ ಏನ್ ಮಾಡ್ಬೇಕಾ ನಾವು ಕಂಡಿಡ್ಬೇಕು ಇಲ್ಲಿ ನೋಡ್ರಿ ಮೊದಲನೇ ಪ್ರಶ್ನೆ ಸಂಖ್ಯೆ ಆರನ್ನು ಪಡೆಯುವುದು ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಒಂದ್ ಒಂದರಿಂದ ಹತ್ತೈತಪ್ಪ ಮೊದಲು ನೋಡ್ರಿ ಒನ್ ಟೂ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದರಿಂದ ಹತ್ತು ಅಪ್ಪ ಇದ್ರಾಗ ಏನ್ ಮಾಡ್ಬೇಕು ಸಂಖ್ಯೆ ಆರನ್ನ ಪಡಿಬೇಕು ಆರ್ ಎರಡು ಸಲ ಐತಿ ಸಲ ಐತಿ ಹಂಗಂದ್ರ ಇದನ್ನ ಹೆಂಗ ಕಂಡು ಹಿಡಬೇಕು ನೋಡ್ರಿ ಹೇಳ್ತೇನೆ ನೋಡ್ರಿ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ ಒಟ್ಟು ಸಂಖ್ಯೆಗಳು ಎಷ್ಟು ಹತ್ತದವು ಒಟ್ಟು ಸಂಖ್ಯೆಗಳು ಈಸ್ ಈಕ್ವಲ್ ಟು ಹತ್ತಂತ ತಗೋರಿ ಹೌದಾಪ ಹಂಗಂದ್ ಸಂಭವನೀತಿ ಏನ್ ನೋಡ್ರಿ ಸಂಭವನೀತಿ ಇಜ್ ಈಕ್ವಲ್ ಟು ಆರ್ ಎರಡ್ ಸಲ ಬಂದೈತ್ಪಾ ಒಂದ್ ಸಲ ಬಂದೈತಿ ಹಂಗಂದ್ರೆ ಏನ್ ಬರಿಬಹುದು ಹೇಳ್ರಿಮೂ ಎರಡ್ ಮೂರ್ ಲೆಕ್ಕ ನೋಡಿದ್ರಿ ಸಂಭವನೀತಿ ಇಜ್ ಟು ಒನ್ ಡಿವೈಡೆಡ್ ಬೈ ಟೆನ್ ಯಾಕಪಾ ಆರ್ ಎರಡ್ ಸಲ ಬಂದೈತಿ ಒಂದ್ ಸಲ ಬಂದೈತಿ ಅದಕ್ಕ ಈ ಹತ್ತು ಸಂಖ್ಯೆ ಒಳಗ ಆರ್ ಏನ್ ಮಾಡೈತಿ ಒಂದ್ ಸಲ ಬಂದೈತಿ ಅಂತ ಹೇಳಕ ಒನ್ ಡಿವೈಡೆಡ್ ಬೈ ಟೆನ್ ಅನ್ನ ತಗೋಬೇಕು ನೆಕ್ಸ್ಟ್ ಆರಕ್ಕಿಂತ ಚಿಕ್ಕ ಸಂಖ್ಯೆನ ಪಡೀದು ಆರಕ್ಕಿಂತ ಚಿಕ್ಕ ಯಾವ್ಯಾವ ಹೋದಪ್ಪ ಒಂದು ಎರಡು ಮೂರು ನಾಲ್ಕು ಐದು ಪಯೋ ಆರಕ್ಕಿಂತ ಸಣ್ಣ ಹೋದಾವ ಹಂಗಂದ್ರ ಸಂಭವನೀಯತೆ ಡೈರೆಕ್ಟ್ ಬರೋದ್ ಬಿಡೋನ್ರಿ ಸಂಭವನೀಯತೆನ ಹೆಂಗ್ ಬರೀತೀರಿ ಒಟ್ಟ ಎಷ್ಟ್ ಹೇಳ ಆರಕ್ಕಿಂತ ಕಡಿಮೆ ಆರಕ್ಕಿಂತ ಕಡಿಮೆ ಎಷ್ಟಪ್ಪ ಐದವು ಐದು ಡಿವೈಡೆಡ್ ಬೈ ಅಂತ ಬರಿಬೇಕು ಹೇಳ್ತೇತನ್ಪಾ ಐದಕ್ಕಿಂತ ಕಡಿಮೆ ಎಷ್ಟದವು ಐದವು ಅದಕ್ಕೆ ಒಟ್ಟೆ ಎಷ್ಟು ಹತ್ತದವು ಈ ರೀತಿಯಾಗಿ ಬರ್ಕೊಂಡು ಇದನ್ನ ಸಂಭಾವನೀಯತೆ ಏನ್ ಮಾಡ್ಬೇಕು ಕಂಡು ಹೇಳ್ಬೇಕು ಬೇಕಂದ್ರೆ ಕಟ್ತಾ ಐದ ಒಂದ್ಲೆ ಐದ ಏಳ್ಲೆ ಹತ್ತು ಬರ್ತಾನೆ ಇಲ್ಲ ಐದ ಒಂದ್ಲೆ ಐದ ಏಳ್ಳೆ ನೆಕ್ಸ್ಟ್ ನೋಡ್ರಿ ಆರಕ್ಕಿಂತ ಹೆಚ್ಚು ಸಂಖ್ಯೆಯನ್ನ ಪಡೀದು ಆರಕ್ಕಿಂತ ಹೆಚ್ಚಿಗೆ ಯಾವ್ಯಾವ ಹೋದಪ್ಪ ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ಹತ್ತು ಆರಕ್ಕಿಂತ ಹೆಚ್ಚಿಗೆ ಇದಾವ್ ಇವು ಅದಕ್ಕೆ ಇದಕ್ ಸಂಭವನೀಯತೆನ ಕಂಡು ಹಿಡ್ಬೇಕು ಹೆಂಗ ಸಂಭವನೀಯತೆ ಈಜಿಕೊಳ್ತು ಸಮಟ ಬರ್ಲಿಪ್ಪ ಸಂಭವನೀಯತೆ ಈಜಿಕೊಳ್ಟು ಆರಕ್ಕಿನ ಹೆಚ್ಚಿಗೆ ಎಷ್ಟು ಅದವು ಡಿವೈಡೆಡ್ ಬೈ ಒಟ್ಟು ಎಷ್ಟದವು ಹತ್ತದವು ಇದನ್ನ ಎರಡ ಎರಳೆ ಎರಡ ಇಡ್ಲೆ ಒಟ್ಟು ಸಂಭವನೀಯತೆ ಎರಡ ತಿಳಿತಾಪ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದ್ ಅಂಕಿಯ ಸಂಖ್ಯೆಯನ್ನ ಪಡೆಯುವುದು ಒಂದ್ ಅಂಕಿ ಎಲ್ಲಿತನಪ್ಪ ಒಂದ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ತನ ಅಷ್ಟೇ ಏನ್ ಇವು ಒಂದ್ ಅಂಕಿ ಯಾಕಾವ ಇದ್ರ ಸಂಭವ ನೀತಿ ಏನ ಹೇಳ್ರಿ ನೋಡೋಣ ಇದ್ರ ಸಂಭವ ನೀತಿ ಏನಾಗುತ್ತಂದ್ರ ನೈನ್ ಡಿವೈಡೆಡ್ ಬೈ ಟೆನ್ ಆಗತ್ತ ಒಂಬತ್ ಹತ್ತು ಅಂಶ ಯಾಕ ಒಂದ್ ಅಂಕಿ ಎಷ್ಟ್ ಸಂಖ್ಯೆ ಅದಾವ ಒಂಬತ್ತು ಅದಾವ ಎಷ್ಟ್ರಾಗ ಹತ್ತರಾಗ ಹಂಗಂದ್ರ ಒಂಬತ್ತು ಡಿವೈಡೆಡ್ ಬೈ ಹತ್ತು ತಿಳಿತಲ್ಲಪ್ಪ